ಈ ರೀತಿ ಸೀತೆಗೆ ಆಂಜನೇಯನ ವಿಷಯದಲ್ಲಿ ವಿಶ್ವಾಸ ಉಂಟಾಗಿ ರಾಮದೂತ ನಿಶ್ಚಿತವಾಗಿ ಹೌದು ಎಂಬುದಾಗಿ ಭರವಸೆ ಮೂಡಿದ ಮೇಲೆ ತನ್ನ ಕಷ್ಟಗಳನ್ನು ವಿಸ್ತಾರವಾಗಿ ಅವಳು ಹೇಳ್ತಾಳೆ. ಆ ಕಷ್ಟಗಳನ್ನು ವಿಸ್ತಾರವಾಗಿ ಹೇಳಿದ ಮೇಲೆ ಆಂಜನೇಯ ಆ ಕಷ್ಟಗಳನ್ನು ನೋಡಿ ಕರಗಿ ಹೋಗಿ ನಿನ್ನನ್ನು ಈ ಕ್ಷಣವೇ ಇಲ್ಲಿಂದ ನಾನು ಕರ್ಕೊಂಡು ಹೋಗಿ ರಾಮನಲ್ಲಿ ಬಿಡ್ತೇನೆ ಅಂತ ಹೇಳ್ತಾನೆ. ಈಗಲೇ ಸಪರ್ವತವನೋದ್ದೇಶಾಂ ಸಾಟ್ಟ ಪ್ರಾಗಾರ ಧೋರಣಾಂ ಲಂಕಾಭಿಮಾಂ ಸನಾಥಾಂ ವಾದಯಿತುಂ ಶಕ್ತಿರಸ್ತಿ ಮೇ. ನನ್ನ ಸಾಮಾನ್ಯ ಅಂತ ತಿಳ್ಕೊಳ್ಬೇಡ, ಈ ಲಂಕೆಯನ್ನೇ ಎತ್ಕೊಂಡು ಹೋಗಿ ಇಟ್ಟೇನು ನಾನು, ನಾನು ಸಾಧಾರಣನಲ್ಲ ಅಂತ ಹೇಳ್ತಾನೆ. ಸೀತೆಗೆ ಆ ಮಾತಿನ ನಂಬಿಕೆ ಬರ್ತದೆ, ಭಗವದಪ್ಪ ನೀನು ಸಮರ್ಥ, ತಗೊಂಡು ಈ 100 ಯೋಜನ ಸಮುದ್ರವನ್ನು ಜಿಗಿದು ಬಂದಿದೆಯಾ ಹಸುವಿನ ಪಾದದಂತೆ ಅಂತ. ಆದಮೇಲೆ ಜಾನಾಮಿ ಗಮನೇ ಶಕ್ತಿಂ, ನಿನಗೆ ಆ ಶಕ್ತಿ ಇದೆಯಪ್ಪ ನಿಜ, ಆದರೆ ನನ್ನನ್ನು ನೀನು ರಾಮನಲ್ಲಿ ಕರ್ಕೊಂಡೋಗಿಬಿಟ್ಟು ಒಂದು 3-4 ಅನುಪಪತ್ತಿಗಳಿವೆ. ಮೊದಲನೇ ಅನುಪಪತ್ತಿ ಏನು ಅಂದರೆ, ರಾಮನು ಇಲ್ಲದೇ ಇದ್ದಾಗ ರಾವಣನನ್ನು ಅಪಹರಿಸ್ಕೊಂಡು ಬಂದಿದ್ದಾನೆ, ಈಗ ನೀನು ಕರ್ಕೊಂಡೋಗಿ ಅಲ್ಲಿ ಬಿಡ್ತೀಯಾ ಅಂತಾದರೆ ರಾಮನ ಪ್ರಾಶಸ್ತ್ಯ ಕುಗ್ಗಿ ಹೋದೀತು. ಭೋಜದೇವನು ಈ ಸಂದರ್ಭದಲ್ಲಿ ಬಹಳ ಸುಂದರವಾದ ಶ್ಲೋಕ ಹೇಳಿದ್ದಾನೆ, ಅದು ಕಾವ್ಯದೃಷ್ಟಿಯಿಂದ ಬಹಳ ಮನನೀಯ. ಮಾಯಾ ಮೃಗೇಣ ತವ ಮೈಥಿಲಿ ವಂಚಿತಾಯಾ ಶಾಖಾ ಮೃಗೇಣ ಪುನರಾಗತಿರಿತ್ಯಯುಕ್ತ ಏಷಾ ಕಥಾ ಪಿಪಿತತಾ ಭುವನೇ ಯದಿ ಸ್ಯಾತ್ ಕಾನಾಮ ರಾಮ ಧನುಷ ಪ್ರಥಿತಾ ಪ್ರಶಸ್ತಿ. ಭೋಜ ಹೇಳ್ತಾನೆ, ಮಾಯಾ ಮೃಗೇಣ ತವ ಮೈಥಿಲಿ ವಂಚಿತಾಯಾ. ಲೋಕದಲ್ಲಿ ಜನ ಏನಾಡ್ತಾರೆ ಅಂದರೆ, ಹೇ ಮೈಥಿಲಿ ಮಾಯಾ ಮೃಗೇಣ ವಂಚಿತಾಯಾ ತವ ಶಾಖಾ ಮೃಗೇಣ ಪುನರಾಗತಿ. ಮಾಯಾಮೃಗದಿಂದ ಮೋಸಗೊಳಿಸಲ್ಪಟ್ಟಂಥ ಸೀತೆ ಇಲ್ಲಿ ಬಂದ ಮೇಲೆ ಒಂದು ಕಪಿ ಕರ್ಕೊಂಬಂದು ರಾಮನ ಹತ್ರ ಬಿಡ್ತು ಅಂತ ಜನ ಆಡ್ತಾರೆ. ಮಾಯಾಮೃಗೇಣ ತವ ಮೈಥಿಲಿ ವಂಚಿತ ಅಜಾಹ ಶಖಾ ಮೃಗೇಣ ಪುನರಾಗತಿರಿತ್ಯಯುಕ್ತ ಏಷಾ ಕಥಾಪಿ ಭುವನೇ ವಿತತ ಯದಿ ಸ್ಯಾತ್. ಈ ಸುದ್ದಿ ಭೂಮಿಯಲ್ಲಿ ಹರಡಿದರೆ, ಹೀಗಾಯ್ತು ಅಂತ ಹರಡಿದರೆ, ಕಾನಾಮ ರಾಮ ಧನುಷ ಪ್ರಥಿತಾ ಪ್ರಶಸ್ತಿ. ರಾಮಧನುಷ ಪ್ರಥಿತ ಪ್ರಶಸ್ತಿ ಕ ರಾಮನ ಬಿಲ್ಲು. ರಾಮನ ಬಿಲ್ಲು ಸಾಮಾನ್ಯವಾದದ್ದಲ್ಲ. ರಾಮನ ಬಗ್ಗೆ ಹೇಳುವಾಗ ಇನ್ನೊಂದು ಕಡೆ ಹೇಳಿದ್ದಾರೆ ತ್ಯಾಗರಾಜರು, ಹೇಳಿದ್ದಾರೆ ಒಕ ಮಾಟ ಒಕ ಬಾಣ ಒಕ ದಾರ. ರಾಮನು ಸಾಮಾನ್ಯವಾದವಲ್ಲ, ಒಕ ಮಾಟ ಒಂದೇ ಮಾತು ಒಂದು ರಾಮಂದು. ಒಂದ್ಸರಿ ಮಾತಾಡ ರಾಮೋ ದ್ವಿರ್ನಾಭಿಭಾಷತೆ, ಒಂದ್ಸರಿ ಹೇಳಿ ಬದಲಾಯಿಸಿ ಇನ್ನೊಂದ್ಸರಿ ಹೇಳೋನಲ್ಲ. ಒಕ ಮಾಟ ಒಕ ಬಾಣ, ರಾಮ ಒಂದು ಬಾಣ ಬಿಟ್ಟರೆ ನಿಶ್ಚಿತ. ಅದಕ್ಕೆ ಔಷಧಗಳು ಹೇಳುವಾಗ ಹಿಂದೆ ದಮ್ಮು ಕೆಮ್ಮು ರಾಮ ಬಾಣ ಅಂತ ಹೇಳ್ತಾ ಇದ್ದೀವಿ. ರಾಮ ಬಾಣ ಅಂದರೆ ಒಂದ್ಸರಿ ಬಾಣ ಬಿಟ್ಟರೆ ಖಚಿತ, ಅದು ಫಲಿತವೆ. ಅದಕ್ಕೆ ಸೀತಾ ವಾಲಿ ಸುಗ್ರೀವರ ಕಾಳಗದಲ್ಲಿ ರಾಮನು ವಾಲಿ ಸುಗ್ರೀವರ ವಿಷಯದಲ್ಲಿ ಸಂದೇಹ ಉಂಟಾಗಿ, ಯಾರು ವಾಲಿ ಯಾರು ಸುಗ್ರೀವ ಅಂತ ಗೊತ್ತಾಗದೆ ಬಾಣವನ್ನು ಬಿಡೋದಿಲ್ಲ ಅವನು. ಯಾಕೆ ಬಾಣ ಬಿಟ್ಟಿಲ್ಲ ಅನ್ನೋಕ್ಕೆ ರಾಮನ ಹೇಳ್ತಾನೆ, ಬಾಣ ಬಿಟ್ಟಿದ್ರೆ ಒಂದು ವೇಳೆ ಸುಗ್ರೀವನನ್ನೇ ವಾಲಿ ಅಂತ ತಿಳ್ಕೊಂಡು ಯಾರ ಬಾಣ ಬಿಟ್ಟಿದ್ರೆ ನೀನೇ ಇರ್ತಿರ್ಲಿಲ್ಲಪ್ಪ ಒಂದೇ ಬಾಣಕ್ಕೆ. ಹಾಗಾಗಿ